ಇದು ಹೊಸದು ಬ್ರೇಕ್ ಪ್ಯಾಡ್ಸ್ ಇದು ಹಳೇದು ಆಲ್ಮೋಸ್ಟ್ ನನ್ನ ಗಾಡಿದು ಬ್ರೇಕ್ ಪ್ಯಾಡ್ ಆಲ್ಮೋಸ್ಟ್ 90% ಅಷ್ಟು ಹೋಗ್ಬಿಟ್ಟಿದೆ. ಓ 911 ಟರ್ಬೋ ಎಸ್. ಓ ಏನು ಗಾಡಿ ಗುರು. ಸೊ ರಬ್ ಮಾಡೋ ಅವಶ್ಯಕತೆ ಎಲ್ಲ ಏನಿಲ್ಲ ಅಲ್ವಾ? ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರೋಟ್ಲ, ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲ ಈಗಾಗಲೇ ತಮ್ಮನೇಲು ಟೈಟಲ್ಲು ಎಲ್ಲ ನೋಡಿರೋ ಹಂಗೆ ನನ್ನ ಗಾಡಿದು ಬ್ರೇಕ್ ಪ್ಯಾಡ್ ಆಲ್ಮೋಸ್ಟ್ 90% ಅಷ್ಟು ಹೋಗ್ಬಿಟ್ಟಿದೆ. ಸೊ ಪ್ರಾಬ್ಲಿ ಇನ್ನೊಂದು 200 ಕಿಲೋಮೀಟರ್ಸ್ ಇಲ್ಲ 300 ಕಿಲೋಮೀಟರ್ಸ್ ಹೋಗ್ಬೋದು ಅಷ್ಟೇ. ಸೊ ಅಷ್ಟು ರಬ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಸೊ ನಿನ್ನೆ ಚೆಕ್ ಮಾಡಿದಾಗ ಸೊ ಆಲ್ಮೋಸ್ಟ್ ಡೌನ್ 90% ಅಷ್ಟು ಹೋಗಿದೆ. ಅದಕ್ಕೆ ಈಗ ಹೋಗಿ ಒಂದು ಬ್ರೇಕ್ ಪ್ಯಾಡ್ ತೊಗೊಂಬೋಣ ಅಂತ. ಸೊ ಇವಾಗ ಯಮಹಾ ಅವರು ಆಲ್ಮೋಸ್ಟ್ ಅವರು ಯಾವ ಸರ್ವಿಸ್ ಸ್ಟೇಷನಲ್ಲೂ ನಿಮಗೆ ಸ್ಪೇರ್ಸ್ ಕೊಡ್ತಿಲ್ಲ ಆಚೆ ಕಡೆ ಮಾಡಿಸ್ಕೊಳ್ಳೋಕ್ಕೆ. ಸೊ ನಾನು ಹೋಗಿ ನಿನ್ನೆ ಬ್ರೇಕ್ ಪ್ಯಾಡ್ಸ್ ಬೇಕಿತ್ತು ಅಂತ ಕೇಳಿದಾಗ ಅವರು ಇಲ್ಲ ಕೊಡಲ್ಲ, ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋದರೆ ಮಾಡಿಕೊಡ್ತೀವಿ ಅಂತ ಅಂದರು. ಮಾಡಿಕೊಡ್ತಾರೆ, ಸರಿ ಓಕೆ. ಬಟ್ ಏನಂದರೆ ಇವಾಗ ಅವರು ಬ್ರೇಕ್ ಪ್ಯಾಡ್ಗೆ ಆಲ್ಮೋಸ್ಟ್ ಅವ್ರ ಹತ್ರ ಪ್ರೈಸ್ ಬಂದು 980 ರುಪೀಸು. ಸೊ ಯಾಕಂದರೆ ಅದು ನಿಸಿನ್ ಕಂಪ್ನಿದು. ಸೊ ನಿಸಿನ್ ಬಂದು ಕವಾಸಕಿ ಬೈಕ್ಸ್ಗೂ ಯೂಸ್ ಮಾಡ್ತಾರೆ. ಸೊ ಆ ಬ್ರೇಕ್ ಪ್ಯಾಡ್ಸ ಇದಕ್ಕೆ ಯೂಸ್ ಮಾಡ್ತಿರೋದು, ಅದಕ್ಕೆ ಅದು ಎಕ್ಸ್ಪೆನ್ಸಿವು. ಇವಾಗ ಅದಕ್ಕೆ ನಾನು ತುಂಬ ಒಂದು ಆಲ್ಮೋಸ್ಟ್ ನನ್ನ ಗಾಡಿ ತೊಗೊಂಡು 3 to 4 ಇಯರ್ಸ್ ಆಗ್ತಾ ಬಂತು. ಸೊ ಆವಾಗಿಂದ ನಾನು ಯಾವುದೂ ಕಂಪ್ಯಾಟಬಲ್ ಬಂದಿರಲಿಲ್ಲ. ಸೊ ಈಗ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು ಶೆಲ್ಡನ್ ಅಂತ ಇದ್ದಾರೆ, ಸೊ ಅವ್ರ ಹತ್ರ ಈ ಬ್ರೇಕ್ ಪ್ಯಾಡ್ಸ್ ಇದೆ ಕಂಪ್ಯಾಟಬಲ್ ಇರೋವಂಥದ್ದು. ನೀವು ಅಂದರೆ R15 ಅಂತಲೇ ಮಾಡಿರೋದು. ಸೊ ಅದನ್ನ ಒಂದು ಸತಿ ಹಾಕ್ಸ್ಬಿಟ್ಟು ಟೆಸ್ಟ್ ಮಾಡೋಣ, ಎಷ್ಟು ಲಾಂಗ್ ಡಿಸ್ಟೆನ್ಸ್ವರೆಗೂ ಬರುತ್ತೆ ನೋಡೋಣ ಅಂತ ಹಾಕ್ಸ್ಕೊತಾ ಇದ್ದೀನಿ. ಅವಾಗ ಆಮೇಲೆ ಕಂಪ್ಯಾರಿಸನ್ ಮಾಡ್ತೀನಿ ಮತ್ತೆ ಎಷ್ಟು ಕಿಲೋಮೀಟ್ರ್ ರೋಡ್ ಇದೆ ಈ ಬ್ರೇಕ್ ಪ್ಯಾಡಲ್ಲಿ. ಸೊ ಕಂಪ್ನಿ ಬ್ರೇಕ್ ಪ್ಯಾಡ್ಸ್ ಎಷ್ಟು ದೂರ ಓಡ್ತು. ಸೊ ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ. ನನಗೆ ಕಂಪ್ನಿ ಬ್ರೇಕ್ ಪ್ಯಾಡ್ ಹಾಕ್ಸ್ಕೊಳ್ಳೋಕ್ಕೂ ಇನ್ನೊಂದು ಏನು ಬೇಜಾರಿಲ್ಲ. ಆ್ಯಕ್ಚುಲಿ ನನಗೆ ಆ ಬ್ರೇಕ್ ಪ್ಯಾಡ್ಸೇ ಬೇಕಿರೋದು. ಬಟ್ ಅವ್ರೇನು ಹೇಳ್ತಾರೆ, ಗಾಡಿ ನೀವು ಸ್ಪೇರ್ಸ್ನ ನಾವು ಕೊಡಲ್ಲ, ನೀವು ಶೋರೂಮಲ್ಲೇ ಐ ಮೀನ್ ಸರ್ವಿಸ್ ಸೆಂಟ್ರಲ್ಲೇ ಅಲ್ಲೇ ಗಾಡಿ ಕೊಟ್ಟರು ರೆಡಿ ಮಾಡಿಸ್ಬೇಕು ಅಂತ. ಮಾಡ್ಸೋಣ, ಜಸ್ಟ್ ನ ಬ್ರೇಕ್ ಪ್ಯಾಡ್ಸ್ನ ಫಿಟ್ ಮಾಡೋಕ್ಕೆ 350 ರೂಪಾಯಿ ಲೇಬರ್ ಅಂತೆ. ಸೊ ನೀವೇ ಯೋಚನೆ ಮಾಡಿ, ಯಾವ ನನ್ನ ಮಗ ಬರೀ ಒಂದು ಕ್ಯಾಲಿಪರ್ ತೆಗೆದುಬಿಟ್ಟು ಬ್ರೇಕ್ ಪ್ಯಾಡ್ಸ್ನ ಫಿಟ್ ಮಾಡೋಕ್ಕೆ 350 ರೂಪಾಯಿ ಇಸ್ಕೊತಾನೆ. ಸೊ ಅದು ಎಕ್ಸ್ಪೆನ್ಸಿವ್ ಆಯಿತು ಅಂತ ಅನ್ನಿಸ್ತು. ಸುಮ್ಮನೆ ಅಷ್ಟೊಂದು ಕೊಡೋಕ್ಕೆ ಇದಿರಲಿಲ್ಲ. ಲಾಸ್ಟ್ ಟೈಮು ಕೂಡ ನಾನು ಆ್ಯಕ್ಚುಲಿ ನಾನು ಸರ್ವಿಸ್ ಸೆಂಟ್ರಿಗೆ ಬಿಡೋದೇ ಇಲ್ಲ, ಯಾಕಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ ಸರ್ವಿಸ್ ಸೆಂಟ್ರಲ್ಲಿ ಆಗಿದ್ದ ಸರ್ವಿಸ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಎಲ್ಲ ಟೈಮು ಏನಾರೋ ಒಂದು ಪಾರ್ಟ್ಸ್ ಮಿಸ್ಸಿಂಗ್ ಇರುತ್ತೆ, ಒಂದು ಚಿಕ್ಕ ಸ್ಕ್ರೂ ಮಿಸ್ಸಿಂಗ್ ಇರುತ್ತೆ. ಸೊ ಅದೇ ಥರ ಮಾಡ್ತಾರೆ, ಅದಕ್ಕೆ ನಾನು ಅಲ್ಲಿ ಬಿಡೋಕ್ಕೆ ಹೋಗಲ್ಲ. ಸೊ ಹಾಕ್ಸ್ಕೊಂಡು ನೋಡೋಣ ಹೇಗೆ ಬರುತ್ತೆ, ಕ್ವಾಲಿಟಿ ಹೇಗಿದೆ, ಎಷ್ಟು ದೂರ ಬರುತ್ತೆ ಎಲ್ಲ ನೋಡೋಣ. ನಾನು ಕಂಪ್ನಿದು ನಿಸಿಂದ ಹಾಕ್ಸಿದಾಗ ನಂದು ಆಲ್ಮೋಸ್ಟ್ 10,000 to 11,000 ವರೆಗೂ ಬರ್ತಾಯಿತ್ತು. ಸೊ ಇದನ್ನು ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಕಂಪ್ಯಾಟಬಲ್ ಬಂದಿರೋದು V3ಗೆ ರೇರ್ ಬ್ರೇಕ್ ಪ್ಯಾಡ್ಸು. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಅವ್ರ ಲೊಕೇಶನ್ಗೆ ಹೋಗಿ ಸೊ ಬೇಗ ಪ್ರಾಡಕ್ಟ್ ಇಸ್ಕೊಂಡು ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ಇನ್ಸ್ಟಾಲೇಷನ್ನು ಎಲ್ಲ ತೋರಿಸ್ತೀನಿ, ಹೇಗೆ ಇನ್ಸ್ಟಾಲ್ ಮಾಡೋದು, ಆಮೇಲೆ ಆ ಬ್ರೇಕ್ ಪ್ಯಾಡ್ದು ಪ್ರೈಸ್ ಎಷ್ಟು ಎಲ್ಲ ನಿಮ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ನಿಮಗೂ ತೊಗೋಬೇಕು ಅಂತ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಹೋಗೋಣ. ನಾವೇ ಒಂದು ಸೂಪರ್ ಕಾರ್ ಸ್ಪಾಟ್ ಮಾಡಿದ್ವಿ, ಪಾರ್ಷೆ ಹೋಗ್ತಿದೆ ನೋಡಿ. ವಾ ಸೈಕ್ ಕ್ರೇಜಿ, ವಾ 911 ಟರ್ಬೋ ಎಸ್. ವಾ ಏನು ಗಾಡಿ ಗುರು, ಕೇರಳ ರಿಜಿಸ್ಟರ್ಡ್ ಗಾಡಿ, ಕೇರಳ ಅವ್ರದ್ದು. ಕೇರಳನ್ನೆಲ್ಲ ಕೇಳೋಂಗೆ ಇಲ್ಲ ಬಿಡಿ, ಸೌಂಡ್ ಇಲ್ಲ ಅಷ್ಟೊಂದು. ಏನು ಕ್ರೇಜಿ ಆಗಿದೆ ನೋಡಿ. ನಾವೆಲ್ಲ ಲೇಟ್ ಹೋಗಬೇಕು ಅದಕ್ಕೆ. ಸೊ ಏನು ಆಲ್ಮೋಸ್ಟ್ ಬಂದಿದ್ದೀವಿ. ಓಕೆ ಬಂದಿದ್ದೀವಿ, ಇವಾಗ ಅವ್ರಿಗೆ ಕಾಲ್ ಮಾಡೋಣ. ಹಾಯ್ ಬ್ರೋ. ಐ ಎಸ್ ಫರ್ಗಾಟ್ ಇಟ್ಸ್ ಗೆಟಿಂಗ್. So I get like a watch bro. I get, which one is this? 7? Hero 7, yeah. Yes, I was watching your videos, damn nice. Thank you. So, you're lucky I had one pair for my bike. Okay. Yeah, so. You're using the same one, huh? Same one. It's working good, huh? Beautiful.
Like how what's the distance that you're getting? See, the last time I changed it, I was at I think 9,000 or 8,000. Mm-hmm. Now currently it's at 14,000. Still life is there. Okay. And nothing to rub and all, direct installation, right? You just give it to the mechanic if you want. There's a garage here down the road. One of my guys, if you want, they'll fix it and give it to you. No, I'll get it fixed near my home. I'll need to make a video over there also. Okay. So I thought of getting it installed there. Front one, I'm using the NS brake pads. Yeah, you have to use the NS only. Yeah, so for that we need to rub a little bit, right? This also. Yes, they'll do it. They'll only not that much rubbing also. Initially, they'll rub it to get rid of that powder. Okay, I'm not talking about that. The size. Size. NS one is big one, right? So we have to rub it and make it small. This is correct size. Same size. This is made for this one only. Yeah. Okay. These are my cards. Okay. Yeah, see. I put this module, you get like some blipper. Okay. Yeah. So you ನೋಡ್ತಿರಬಹುದು ಇಲ್ಲಿ ಬೇಜಾನ್ ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಗಾಡಿಗೆ. ಆಲ್ಮೋಸ್ಟ್ ಎಲ್ಲ ಕಡೆ ಲೀಡ್ಸ್ ಇದೆ ಇಲ್ಲಿ 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 ಎಲ್ಲ. ಇದು ಸ್ವಲ್ಪ KTM ಇಸ್ ಇಟ್ ದ ರಿಯಲ್ KTM ಇಂಡಿಕೇಟರ್ಸ್ ಆರ್ ದಿ ಆಫ್ಟರ್ ಮಾರ್ಕೆಟ್? ದೀಸ್ ಆರ್ ಆಫ್ಟರ್ ಮಾರ್ಕೆಟ್ ಬಟ್ ದೀಸ್ ಆರ್ ಫಸ್ಟ್ ಕ್ವಾಲಿಟಿ. ಓಕೆ. ದೀಸ್ ಆರ್ ಮೈ ಟಾಪ್ ಸೆಲ್ಲಿಂಗ್ ಐಟಮ್ಸ್ KTM ಇಂಡಿಕೇಟರ್ಸ್. ಬಿಕಾಸ್ KTM ಇಂಡಿಕೇಟರ್ಸ್ ದ ಶೋರೂಮ್ ಇಸ್ ಈಚ್ 1,500. ನೋಡ್ತಿರೋದು ಮುಂದೆ ಏನೋ ರೆಡ್ ಲೈಟ್ ರೆಡ್ ಫ್ಲಾಶರ್ಸ್ ಇದೆ. ಸೊ ಅಲ್ಲಿ ಒಳಗಡೆ ಏನೋ ವೈಟ್ ಇದೆ. ಈ ಕಡೆ ನಿಮ್ಮ ಸೈಡ್ ಮೌಂಟೆಡ್ ಇಂಡಿಕೇಟರ್ಸ್ ಇದೆ. ಇನ್ನು ಈ ಗಾಡಿಗೆ ಯೂನಿ ಫಿಲ್ಟರ್ ಹಾಕಿದ್ದಾರೆ. ಸೊ ಎಲ್ಲರೂ ಯೂಶ್ವಲಿ ಕೇಂಡೇನು ಹಾಕ್ಸ್ತಾರೆ, ಯೂನಿ ಹಾಕ್ಸಿದಾಗ ಗಾಡಿ ಸೌಂಡ್ ಹೇಗೆ ಬರುತ್ತೆ ನೀವೇ ಕೇಳಿಸ್ಕೊಳ್ಳಿ. ಇದು ಯೂನಿ ಫಿಲ್ಟರ್ ಹಾಕಿದ್ರೆ ಈ ಥರ ಸೌಂಡ್ ಬರುತ್ತೆ. ಕೇಂಡ್ ಏನು ಹಾಕಿದ್ರೆ ಬೇರೆ ಥರ ಬರುತ್ತೆ, ಯೂನಿ ಹಾಕಿದ್ರೆ ಬೇರೆ ಥರ ಬರುತ್ತೆ. ಸೊ ಯೂನಿ ಈ ಥರ ಕೇಳಿಸುತ್ತೆ. ಸೊ ಬ್ರೇಕ್ ಪಾರ್ಟ್ಸ್ ಕಲೆಕ್ಟ್ ಮಾಡಿದ್ದೀವಿ, ಈ ಥರ ಬರುತ್ತೆ. ನಿಮಗೆ ಆ್ಯಕ್ಚುವಲ್ಲು ಯಮಹಾಯಿಂದ ತೊಗೊಂಡಾಗ ಪ್ಯಾಕಿಂಗ್ ಬೇರೆ ಥರ ಇರುತ್ತೆ, ಬಟ್ ಇದ್ರ ಪ್ಯಾಕಿಂಗ್ ಈ ಥರ ಇದೆ. ಸೊ ಕಲೆಕ್ಟೆಡ್ ಇಟ್ ನಾವು. ಸೊ ಅವರೇ ನನ್ನ ಫ್ರೆಂಡ್ ಶೆಲ್ಡನ್ ಅಂತ. ಸೊ ನಿಮಗೇನೇ ಈ ಬ್ರೇಕ್ ಪ್ಯಾಡ್ ಏನೇ ಬೇಕಿದ್ರು, ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಪೇಜ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಅದು ಪ್ರೈಸ್ ಎಲ್ಲ ನಾನು ಅಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ತೊಗೊಂಡಾಗಿದೆ, ಹೋಗೋಣ ಬೇಗ. ನಾನು ಯೂಶ್ವಲಿ ಎಲ್ಲಿ ಸರ್ವಿಸ್ ಮಾಡಿಸ್ತೀನಿ, ಸೊ ಆ ಜಾಗಕ್ಕೆ ಹೋಗಿ ಬ್ರೇಕ್ ಪ್ಯಾಡ್ಸ್ ಇನ್ಸ್ಟಾಲೇಷನ್ ಮಾಡಿಸ್ತೀನಿ. ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ನಮ್ಮ ಅಣ್ಣನೂ ಇಲ್ಲೇ ಇದ್ದಾನೆ, ಸಾಗರ್ ಇಲ್ಲೇ ಇದ್ದಾನೆ. ಓಕೆ, ಹಾಯ್. ಸೊ ನೀವು ನೋಡ್ತಿರ್ಬೋದು ಇದೇನೇ ಬ್ರೇಕ್ ಪ್ಯಾಡ್. ಸೊ ಇಲ್ಲೂ ಸೇಮ್ ನಿಸಿನ್ ಅಂತಲೇ ಬ್ರ್ಯಾಂಡಿಂಗ್ ಇದೆ ಇಲ್ಲಿ, ನೀವು ನೋಡ್ತಿರ್ಬೋದು. ಸೊ ಇದು ಕಂಪ್ಯಾಟಿಬಲ್ಲು, ಇದ್ರ 30,000. ಇವಾಗ ಕ್ಯಾಲಿಪರ್ಸ್ನ ರಿಮೂವ್ ಆಗ್ಬಿಟ್ಟು, ಸೊ ಅಲ್ಲಿ ಬ್ರೇಕ್ ಪ್ಯಾಡ್ಸ್ ಇನ್ಸ್ಟಾಲ್ ಮಾಡ್ತಾರೆ. ಲಾಸ್ಟ್ ಟೈಮ್ ಹಂಗೆ ಹಾಕಿದ್ರಿ ಅನಿಸುತ್ತೆ ನೀವು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೇಲೆ ಕೆಳಗೆ ಇರೋದೇ ಬ್ರೇಕ್ ಪ್ಯಾಡ್ಸು, ಇದು ಕ್ಯಾಲಿಪರ್ಸು. ಸೊ ನೀವು ನೋಡ್ತಿರ್ಬೋದು ಇದು ಹೊಸದು ಬ್ರೇಕ್ ಪ್ಯಾಡ್ಸು, ಇದು ಹಳೇದು. ಆಲ್ಮೋಸ್ಟ್ ಅಲ್ಲ, ಫುಲ್ ಆಲ್ಮೋಸ್ಟ್ ಹೋಗೇ ಬಿಟ್ಟಿದೆ. 100% ಅಷ್ಟೇ ಓದ್ನ ಔಟ್ ಆಗಿಬಿಟ್ಟಿದೆ ಇದು. ಸೊ ಇದು ಹೊಸದು, ಇದು ನೀವು ನೋಡ್ತಿರ್ಬೋದು ಎಲ್ಲ ಏನು ಡಿಫ್ರೆನ್ಸ್ ಬರೋಲ್ಲ ನಿಮಗೆ, ಆಲ್ಮೋಸ್ಟ್ ಫುಲ್ ಸೇಮ್ ನೋಡಿ, ಎಲ್ಲೂ ಏನು ಡಿಫ್ರೆನ್ಸ್ ಬರೋಲ್ಲ, ಫುಲ್ ಸೇಮ್ ಹೆಂಗಿರುತ್ತೆ ಇದು ಹಂಗೆ ಇದೆ. ಸೊ ಇದರ ಪ್ರೈಸ್ ಬಂದು 600 rupees. ನಿಮ್ಗೆ ಇದು ಬೇಕಂದರೆ ಕೆಳಗಡೆ ಅವ್ರದ್ದು ಕಾಂಟ್ಯಾಕ್ಟ್ ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ. ಸೊ ಅಲ್ಲೋಗಿ ನೀವು ಅವ್ರಿಗೆ DM ಮಾಡ್ಬೋದು, ಇಲ್ಲ ನನಗೂ DM ಮಾಡ್ಬೋದು. ನಿಮಗೆ ನನ್ನ ಹೆಸರು ರೆಫರ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇವಾಗ ಇದನ್ನು ಇನ್ಸ್ಟಾಲ್ ಮಾಡಿಸೋಣ. ಓಕೆ, ಕ್ಯಾಲಿಪರ್ ಕ್ಲೀನ್ ಹೆಂಗೆ ಮಾಡ್ತಿದ್ದಾರೆ. ಮೇಲಿಂದ ಒಳ್ಳೆ ಸ್ವಿಂಗ್ ಆಮ್ ಎಕ್ಸ್ಟೆಂಡ್ ಮಾಡಿಸ್ದಂಗೆ ಕಾಣಿಸ್ತಾ ಇದೆ. ಬೇಡ, ಒಂದು ಸೂಪರ್ ವೇಕೆ ಇಳಿಸ್ಬೇಕು, ಇಳಿಸಿದ್ರೆ. ಸೊ ರಬ್ ಮಾಡೋ ಅವಶ್ಯಕತೆ ಎಲ್ಲ ಏನಿಲ್ಲ ಅಲ್ವಾ?
ಸೊ ಆಲ್ಮೋಸ್ಟ್ ಫಿಟ್ಟಿಂಗ್ ನಡೀತಿದೆ. ಸೊ ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಸರ್ವಿಸಲ್ಲಿ ಜೈನ್ಸ್ ಪ್ರಾಕೆಟ್ ಚೇಂಜ್ ಮಾಡಿಸ್ಬೇಕು, ಆಮೇಲೆ ಜೈನ್ಸ್ ಪ್ರಾಕೆಟ್ ಚೇಂಜ್ ಮಾಡಿಸ್ಬೇಕು, ಜನರಲ್ ಸರ್ವಿಸ್ ಮಾಡಿಸ್ಬೇಕು. ಸೊ ಇವಾಗ ಹೆಂಗಿದ್ರೂ ಬ್ರೇಕ್ ಪ್ಯಾಡ್ಸ್ ಇನ್ಸ್ಟಾಲ್ ಆಗಿದೆ. ಮುಂದೆಗಡೆದು ನಾನು ಮುಂದೆಗಡೆದೂ ಕಂಪ್ನಿದು ಆಕ್ಸಿಲ್ಲ, ಅಂದರೆ ಯಮಹ ಅವ್ರದ್ದೇ ಆಕ್ಸಿಲ್ಲ, ಯಮಹ ಅದೇ ನಿಶಿನ್ ಕೊಡ್ತಾರಲ್ಲ ನಿಶಿನ್ದು ಆಕ್ಸಿಲ್ಲ ಮುಂದೆಗಡೆದೂ. ಮುಂದೆ ನಾನು NS200ಗೆ ಯೂಸ್ ಮಾಡಿರೋಂಥ ಬ್ರೇಕ್ ಪ್ಯಾಡ್ ಯೂಸ್ ಮಾಡಿ ಅದು ಮುಂದೆಗಡೆದೂ. ಸೊ ಅದು ಇನ್ನೂ ಈಸಿಯಾಗಿ ಆಲ್ಮೋಸ್ಟ್ ಒಂದು 5-6 ಸಾವಿರ ಹೋಗುತ್ತೆ. ಸೊ ಅಷ್ಟಿದೆ ಅದರಲ್ಲಿ ಇನ್ನೂ ಬ್ರೇಕ್ ಪ್ಯಾಡ್ಸು. ಬಟ್ NS ಮುಂದೆಗಡೆ ಹಾಕಿದ್ದಕ್ಕೆ ಒಂದು ಪ್ರಾಬ್ಲಮ್ ಇದೆ. ಏನೋ ಪ್ರಾಬ್ಲಮ್ ಅಂದರೆ ನಿಮಗೆ ಸೈಜ್ ಇರುತ್ತಲ್ಲ ಬ್ರೇಕ್ ಪ್ಯಾಡ್ಸ್ದು, ಆ ಸೈಜು ಸ್ವಲ್ಪ ದೊಡ್ಡದಿದೆ. ಸೊ ಅದಕ್ಕೆ ನೀವು ರಬ್ ಮಾಡ್ಬಿಟ್ಟು, ಅಂದರೆ ನೀವು ರಬ್ ಮಾಡಬೇಕಾ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಫ್ಲ್ಯಾಟಾಗಿ ರಬ್ ಮಾಡಬೇಕು, ಒಂಚೂರು ಮೇಲೆ ಕೆಳಗೆ ಆಯಿತು ಅಂದರೆ ಅದು ವೇಸ್ಟೇ ಬ್ರೇಕ್ ಪ್ಯಾಡ್ಸು. ಸೊ ನೀಟಾಗಿ ರಬ್ ಮಾಡ್ಬಿಟ್ಟು ಮುಂದೆಗಡೆ ಅದು ಇನ್ಸ್ಟಾಲ್ ಮಾಡ್ಕೊಂಡು, ಅದು ನಾವೇ ಮಾಡ್ಬೋದು, ಅದು ನಾನೇ ಮಾಡಿದ್ದೀನಿ. ಹಿಂದೆಗಡೆ ಸ್ವಲ್ಪ ಕಷ್ಟ ಕರೆಕ್ಟ್ ಆಗಿದೆಯಾ? ಸೊ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಅಕಸ್ಮಾತ್ ನಿಮ್ಗೆ ಇದು ಯೂಸ್ಫುಲ್ ಆಯಿತು, ನೀವು ಹಾಕ್ಸ್ಕೋತಿದ್ದೀರಾ ಅಂದರೆ ಒಂದು ಕಮೆಂಟ್ ಹಾಕಿ, ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಹಾಕಿ. ಸೊ ನಾನು ಆ ವಿಡಿಯೋ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಸೊ ಇನ್ನಷ್ಟು ಕ್ರೇಜಿ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.